ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಮಹಿಳೆಯರು ಮತ್ತೆ ಪುರುಷರು ಯಾರು ಬೇಕಾದ್ರೂ ಅಪ್ಲೈ ಮಾಡಬೇಕು. ಇದಕ್ಕೆ ಏನೇನೆಲ್ಲ ಕಂಡೀಷನ್ಸ್ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೋ ನನ್ನ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ತಿಳಿಸ್ಕೊಡ್ತಾ ಇರೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದಲ್ಲಿ ತುಂಬಾ ಯೋಜನೆಗಳಿದೆ, ಮಹಿಳೆಯರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು, ಮತ್ತೆ ಮಹಿಳೆಯರು ಪುರುಷರು ಅಪ್ಲೈ ಮಾಡುವಂತಹ ಯೋಜನೆ, ತುಂಬಾ ಯೋಜನೆಗಳಿದೆ. ಅದರಲ್ಲಿ ಇದು ಕೂಡ ಒಂದು, ಇದು ಹೊಸ ಯೋಜನೆ ಏನಲ್ಲ, ಬಟ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಮೊದಲನೇದಾಗಿ ನೀವು ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ವಯಸ್ಸು 18 ವರ್ಷದ ಮೇಲಿರಬೇಕು. ಹಾಗೆ ನೀವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಥವಾ GST ಪೇಯರ್ಸ್ ಆಗಿರಬಾರ್ದು. ಹಾಗೆ ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂದರೆ ನೀವು ESI ತಗೊಳೋದಾಗಿರ್ಬೋದು ಅಥವಾ PF ಈ ಥರದ್ದು ಯಾವುದು ಕೂಡ ಇದ್ಯಾವುದು ಕೂಡ ಬರ್ದಲೇ ಇರುವಂಥವ್ರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಹಾಗೆ ಈ ಯೋಜನೆ ಅಪ್ಲೈ ಮಾಡೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗತ್ತೆ, ಹಾಗೆ ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್. ನೀವು ಇದಿಷ್ಟನ್ನು ತಗೊಂಡೋದ್ರೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ಎಲ್ಲಿ ಅಪ್ಲೈ ಮಾಡ್ಬೋದಪ್ಪ ಅಂದರೆ ನೀವು ಎಲ್ಲ CSE ಸೆಂಟರ್ಸ್ಗಳಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು, ಹಾಗೆ ಅಥವಾ ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಅಪ್ಲೈ ಮಾಡ್ಬೋದು. ನೀವು ಅಲ್ಲೋಗಿ ಏನು ಯೋಜನೆ ಹೆಸರಪ್ಪ ಅಂತಂದರೆ ಪ್ರಧಾನಮಂತ್ರಿ ಮಾನ್ಧಾನ್ ಯೋಜನೆ ಅಂದ್ಬಿಟ್ಟು, ಪ್ರಧಾನಮಂತ್ರಿ ಮಾನ್ಧಾನ್ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಎಲ್ಲ CSE ಸೆಂಟರ್ಸಲ್ಲಿ ಆಗಿರ್ಬೋದು ಅಥವಾ ನಾನಿವಾಗ ಹೇಳಿದ್ನಲ್ಲ ಎಲ್ಲ CSE ಸೆಂಟರ್ಸ್ಗಳಾಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆ, ಇಲ್ಲ ಎರಡು ಕಡೆ ಹೋದ್ರೂ ಕೂಡ ನೀವು ಆರಾಮಾಗಿ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇನ್ನು ಮೇನ್ ಏನಪ್ಪ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಈ ಯೋಜನೆಗೆ ಅಂತಂದರೆ, ಒಂದು ಬೀದಿ ಬದಿ ವ್ಯಾಪಾರಿಗಳು ಅಪ್ಲೈ ಮಾಡ್ಬೋದು. ಅಂದರೆ ಯಾವ ಥರದರ ಹಣ್ಣು ಮಾರೋರಾಗಿರ್ಬೋದು, ತರಕಾರಿ ಮಾರೋರು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚಿಕ್ಕದಾಗ ಅಂಗಡಿ ಇಟ್ಕೊಂಡು ಮಾಡೋದಾಗಿರ್ಬೋದು, ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಹಾಗೆ ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಸಂಘಟಿತ ವರ್ಗಕ್ಕೆ ಸೇರಿದವರು ಯಾರು ಬೇಕಾದ್ರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಈ ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ಯುವರ್ ಏಜ್. ಏನಂದರೆ ಇವಾಗ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಕೂಡ ಪ್ರತಿ ತಿಂಗಳು ಕೂಡ ದುಡ್ಡು ಕಟ್ಟಬೇಕು. ಎಷ್ಟು ಅಂದರೆ ನಿಮಗೆ 60 ವರ್ಷ ಆಗೋವರೆಗೂ ಕೂಡ ಈ ಯೋಜನೆಗೆ ದುಡ್ಡು ಕಟ್ಟಬೇಕು. ಇವಾಗ ಸಪೋಸ್ ನಿಮಗೆ 18 ವರ್ಷ ಆಗಿದೆ, ನೀವು ಇವಾಗ ಈ ಯೋಜನೆಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಇಷ್ಟು ಅಮೌಂಟ್ ಅಂತಿರುತ್ತೆ. ಇವಾಗ ನಿಮಗೆ 18 ವರ್ಷ ಆಗಿದೆ, ಇವಾಗ ನೀವು ಯೋಜನೆಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 110 ರೂಪಾಯಿನ ಕಟ್ಟಬೇಕಾಗತ್ತೆ. ನೀವು 110 ರೂಪಾಯಿನ ಕಟ್ಟಿದ್ರೆ ನಿಮ್ಮ ಕೇಂದ್ರ ಸರ್ಕಾರದಿಂದ ನಿಮಗೆ 110 ರೂಪಾಯಿನ ಜಮಾ ಮಾಡ್ತಾರೆ. ಅಂದರೆ ನಿಮಗೆ 18 ವರ್ಷ ಇದ್ದರೆ 110 ರೂಪಾಯಿ, ನಿಮಗೆ 20 ವರ್ಷ ಇದ್ದರೆ ನಿಮಗೆ ಒಂದು ಅಮೌಂಟ್ ಇರುತ್ತೆ, ನಿಮಗೆ 25 ವರ್ಷ ಇದ್ದರೆ ಅಂದರೆ 18 ರಿಂದ 60 ವರ್ಷದವರೆಗೂ ನಿಮಗೆ ಏಜಿಗೆ ತಕ್ಕ ಹಂಗೆ ಒಂದೊಂದು ಅಮೌಂಟ್ ಇರುತ್ತೆ. ನೀವು ಅಷ್ಟನ್ನು ಪ್ರತಿ ತಿಂಗಳು ಕೂಡ ಅಂದರೆ ಈಗ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ಕೂಡ ಕೊಟ್ಟಿರ್ತಿರಲ್ಲ, ಪ್ರತಿ ತಿಂಗಳು ನಿಮಗೆ ಎಷ್ಟು ಅಮೌಂಟ್ ಇರುತ್ತೋ ಪ್ರತಿ ತಿಂಗಳು ಕೂಡ ಆಟೋಮೆಟಿಕ್ಕಾಗಿ ಕಟ್ಟಾಗ್ತಾ ಬರುತ್ತೆ. ಅದು 60 ವರ್ಷ ಆದಮೇಲೆ 60 ವರ್ಷದವರೆಗೂ ಕಟ್ಟಾಗತ್ತೆ. 60 ವರ್ಷ ನಂತರ ದುಡ್ಡು ಅದು ಕಟ್ಟಾಗಲ್ಲ, ನಿಮಗೆ ಅವರೇ ಪ್ರತಿ ತಿಂಗಳು ಕೂಡ ದುಡ್ಡನ್ನ ಹಾಕ್ತಾರೆ. ಇದು ಈ ಯೋಜನೆ. ನೀವು ಅನ್ಬೋದು ನಾವು ದುಡ್ಡು ಕೊಡ್ತೀವಿ ಮತ್ತು ಆಮೇಲೆ ನಮಗೆ ಕೊಡೋದ ಅಂತ, ಅದು ಹಾಗಲ್ಲ. ನೀವು ಎಷ್ಟು ಹಾಕ್ತಿರೋ ಅಷ್ಟೇ ಕೇಂದ್ರ ಸರ್ಕಾರದಿಂದ ಕೂಡ ಹಾಕ್ತಾರೆ. ಟೋಟಲ್ ಆಗಿ ಅಂದರೆ ಈಗ 60 ವರ್ಷ ಆದಮೇಲೆ ದುಡಿಯೋ ಕಷ್ಟ ಆಗುತ್ತೆ, ಪೆನ್ಷನ್ನು ಆ ಥರ ಏನು ಬರೋದಿಲ್ಲಲ್ಲ. ಹಾಗಾಗಿ ಅಂಥ ಏಜ್ ಆದಮೇಲೆ ಪೆನ್ಷನ್ ಥರ ಬರಲಿ, ಅವ್ರಿಗೂ ಕೂಡ ಸಹಾಯ ಆಗಲಿ ನಮ್ಮ ಕಡೆಯಿಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ಯೋಜನೆನ ಜಾರಿಗೆ ತಂದಿರೋದು. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗತ್ತೆ. ಒಂದೊಂದು ಏಜ್ ಅವರಿಗೆ ಒಂದೊಂದು ಥರ ದುಡ್ಡಿರುತ್ತೆ. ಈಗ 18 ವರ್ಷಕ್ಕೆ 110 ರೂಪಾಯಿ ಅಂತ ಹೇಳಿದ್ನಲ್ಲ, ಹಂಗೆ ಒಂದೊಂದು ನಿಮ್ಮ ಏಜಿಗೆ ತಕ್ಕಂಗೆ ಅಷ್ಟು ಅಮೌಂಟ್ ಇರುತ್ತೆ. ನೀವೆಷ್ಟು ಅಮೌಂಟ್ನ ಹಾಕ್ತಿರೋ ಕೇಂದ್ರ ಸರ್ಕಾರದಿಂದ ಕೂಡ ಅಷ್ಟೇ ಅಮೌಂಟ್ನ ಹಾಕಿ ನಿಮಗೆ ಪ್ರತಿ ತಿಂಗಳು ಕೂಡ ಅಷ್ಟೇ ಕಟ್ಟಾಗುತ್ತೆ. 60 ವರ್ಷದವರೆಗೂ ಕಟ್ಟಾಗುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ಅದು ಸ್ಟಾಪ್ ಆಗುತ್ತೆ. ನಿಮಗೆ 61ನೇ ವಯಸ್ಸಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಅವ್ರ ಕಡೆಯಿಂದನೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಓಕೆನಾ? ಐ ಹೋಪ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅದರ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಇದೇ ರೀತಿ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ,
ಇಷ್ಟದ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.